ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 189. ಕ್ರಿಸ್ತಶಕ 1546ರಲ್ಲಿ ಟ್ರೆಂಟ್ ಎಂಬಲ್ಲಿ ನಡೆದ ಸಭಾಕೂಟದಲ್ಲಿ ಹೀಗೆ ಹೇಳಲಾಗಿದೆ. ಶೀಘ್ರ ಕೋಪಿ ಮನಸ್ಸಿನವರನ್ನು ನಿಗ್ರಹಿಸುವಂತೆ ಸಭಾಕೂಟವು ನಂಬಿಕೆ ಮತ್ತು ನೀತಿಯ ವಿಷಯಗಳ ಬಗ್ಗೆ ಕ್ರೈಸ್ತ ಸಿದ್ಧಾಂತಗಳನ್ನು ಕಾಪಾಡುವ ಬಗ್ಗೆ ಒಂದು ಕಟ್ಟಳೆಯೊಂದನ್ನು ಹೊರಡಿಸಿ ಯಾರೋ ತನ್ನ ಸ್ವಯಂ ತೀರ್ಪಿಗೆ ಬಂಧಿಸಲ್ಪಡದೆ ಪವಿತ್ರ ಬರಹಗಳನ್ನು ತನ್ನ ಸ್ವಬುದ್ಧಿಗೆ ತಕ್ಕಂತೆ ತಿರುಚಬಾರದು. ತನ್ನ ಪವಿತ್ರ ತಾಯಿ ಸಭೆಯಲ್ಲಿ ಇನ್ನೂ ಇರುವುದರ ವಿರೋಧವಾಗಿ ವ್ಯತ್ಯಾಸಗೊಳಿಸುವ ಧೈರ್ಯ ಮಾಡಿಕೊಡದು. ಆತನ ಅಧಿಕಾರವು ಸತ್ಯವಾದ ಅರ್ಥದ ಬಗ್ಗೆ ತೀರ್ಪು ಮಾಡಬಹುದಾಗಿದೆ. ಪಾಯಸ್ ಎಂಬ ಆತನು ಸತ್ಯವೇದ ಸಂಘಗಳ ವಿರುದ್ಧವಾಗಿ ಜೂನ್ 1816ರಲ್ಲಿ ಪೊಲೆಂಟಿನ ಮುಖ್ಯಗುರುವಿಗೆ ಹೊರಡಿಸಿದ ಪೋಪನ ಶಾಸನದಿಂದ ನಾವು ಉಲ್ಲೇಖಿಸುತ್ತೇವೆ. ನಾವು ಈ ಬಹಳ ಕೃತಿಮಯವಾದ ತಂತ್ರದಿಂದ ನಿಜವಾಗಿಯೂ ಆಘಾತಗೊಂಡಿದ್ದೇವೆ. ಇದರಿಂದ ನಮ್ಮ ಧರ್ಮದ ಬುನಾದಿಯು ದುರ್ಬಲಗೊಂಡಿದೆ ಮತ್ತು ವಿಷಯದ ಬಹಳ ಪ್ರಾಮುಖ್ಯತೆಯ ದೆಸೆಯಿಂದ ಇದನ್ನು ಹೊಂದಿದ್ದು ಸಭಾಕೂಟದಲ್ಲಿ ನಮ್ಮ ಮಾನ್ಯ ಸಹೋದರರೊಂದಿಗೆ ರೋಮನ್ ಸಭೆಗಳ ಕಾರ್ಡಿನಲ್ಗಳೊಂದಿಗೆ ಚರ್ಚಿಸಿ ನಾವು ಬಹಳ ಜಾಗರೂಕತೆಯೊಂದಿಗೆ ಮತ್ತು ಗಮನದೊಂದಿಗೆ ನಮ್ಮ ಮುಖ್ಯ ಕ್ರೈಸ್ತ ಗುರುವಿನ ಅಧಿಕಾರವು ಆಯ್ದುಕೊಂಡ ಸಮರ್ಪಕ ಕಾರ್ಯಕ್ಕನುಸಾರವಾಗಿ ಈ ಪಿಡುಗನ್ನು ಆದಷ್ಟು ಬೇಗನೆ ನಿವಾರಿಸುವ ಬಗ್ಗೆ ವಿಚಾರಣೆ ಮಾಡಿದ್ದೇವೆ. ನಿಮ್ಮ ಸ್ವಂತ ಇಚ್ಛೆಗೆ ತಕ್ಕಂತೆ ನೀವು ಈಗಾಗಲೇ ಈ ಮಾರ್ಪಾಡುಗಾರರ ಧರ್ಮಶ್ರದ್ಧೆ ಇಲ್ಲದ ದ್ರೋಹ ಚಿಂತನೆಗಳನ್ನು ಕಿತ್ತು ಹೊಗೆಯುವ ಒಂದು ಉತ್ಸಾಹವನ್ನು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೀರಿ. ಆದಾಗ್ಯೂ ನಮ್ಮ ಅಧಿಕಾರದ ಅನುಸರಣೆಯೊಂದಿಗೆ ನೀವು ಅಧಿಕಾರದ ಏನನ್ನು ಸಾಧಿಸಿದರೂ ಸಮಾಲೋಚನೆ ಎಂದೇ ಒದಗಿಸಿದರೂ ಅಥವಾ ಅಧಿಕಾರದಿಂದ ಪರಿಣಾಮಗೊಳಿಸಿದರೂ ನೀವು ಪ್ರತಿದಿನವೂ ಅತಿ ಹೆಚ್ಚಿನ ನಿಷ್ಠಾವಂತಿಕೆಯೊಂದಿಗೆ ಸಾಧಿಸಿರೆಂದು ನಾವು ಪುನಃ ನಾವು ನಿಮ್ಮನ್ನು ಎಚ್ಚರಿಸುತ್ತೇವೆ. ನಾಸ್ತಿಕರಿಂದ ಮುದ್ರಿಸಲ್ಪಟ್ಟ ಸತ್ಯವೇದಗಳನ್ನು ಅನುಕ್ರಮಣೆಗೆ ಹೊಂದಿಕೊಳ್ಳುವಂತೆ ಇತರೆ ನಿಷೇಧಿತ ಪುಸ್ತಕಗಳೊಂದಿಗೆ ಎಣಿಕೆ ಮಾಡಬೇಕು. ಇದೇ ಪೋಪನು 1819ರಲ್ಲಿ ಪರಿಶುದ್ಧ ಬರಹಗಳನ್ನು ಐರ್ಲೆಂಡಿನ ಶಾಲೆಗಳಲ್ಲಿ ಉಪಯೋಗಿಸುವುದರ ವಿರುದ್ಧ ಪೋಪನ ಶಾಸನವನ್ನು ಹೊರಡಿಸಿದನು. ಇದನ್ನು ನಾವು ಉಲ್ಲೇಖಿಸುತ್ತೇವೆ. ಅಸಾಂಪ್ರದಾಯಿಕ ನಿಧಿಯ ಸಹಾಯದಿಂದ ಸತ್ಯವೇದ ಶಾಲೆಗಳು ಐರ್ಲೆಂಡಿನ ಸುಮಾರು ಎಲ್ಲ ಸ್ಥಳಗಳಲ್ಲಿಯೂ ಸ್ಥಾಪನೆಗೊಂಡಿವೆ. ಇದರಲ್ಲಿ ಎರಡು ಲಿಂಗಗಳ ಅನುಭವಿಗಳು ಮಾರಕ ವಿಷಯದೊಂದಿಗೆ ನೀತಿಭ್ರಷ್ಟ ಸಿದ್ಧಾಂತಗಳನ್ನು ಸಿದ್ಧಪಡಿಸುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂಬ ಸಮಾಚಾರವು ಪರಿಶುದ್ಧ ಸಭೆಯ ಕಿವಿಗೆ ಮುಟ್ಟಿದೆ. ಆದ್ದರಿಂದ ಈ ನಾಶನಗಳಿಗೆ ಶಾಲೆಗಳಿಂದ ವಿದ್ಯಾರ್ಥಿಗಳನ್ನು ದೂರಪಡಿಸುವ ಸಾಧ್ಯವಾದ ಎಲ್ಲ ಪ್ರಯತ್ನವನ್ನು ಮಾಡಬೇಕಾಗಿದೆ. ಸಂಪ್ರದಾಯಬದ್ಧ ಯುವಕರನ್ನು ಅವರಿಂದ ಭ್ರಷ್ಟಗೊಳಿಸಿದಂತೆ ಮಾಡಲು ನೀವು ನಿಮ್ಮ ಪೂರ್ಣ ಶಕ್ತಿಯಿಂದ ಶ್ರಮಿಸುತ್ತೀರೋ ಈ ಉದ್ದೇಶವನ್ನು ಧರ್ಮ ಪ್ರಾಂತ್ಯದಾದ್ಯಂತ ಹೆಚ್ಚು ಕ್ಯಾಥೋಲಿಕ್ ಶಾಲೆಗಳನ್ನು ಸ್ಥಾಪಿಸುವುದರ ಮೂಲಕ ಸುಲಭವಾಗಿ ನೆರವೇರುವುದೆಂದು ನಾವು ನಿರೀಕ್ಷಿಸುತ್ತೇವೆ. ಕ್ರೈಸ್ತ ಬೋಧಕನ ವ್ಯಾಪ್ತಿಗೆ ಬರುವ ಇಂತಹ ಕ್ಯಾಥೋಲಿಕ್ ಶಾಲೆಗಳನ್ನು ಗ್ರೇಟ್ ಬ್ರಿಟನ್ ಮತ್ತು ಉತ್ತರ ಅಮೆರಿಕಾ ಮುಂತಾದ ಕಡೆಗಳಲ್ಲಿ ಅವರ ಪರಂಪರೆಯನ್ನು ಕಾಪಾಡಲು ಸ್ಥಾಪಿಸುವ ನಿಕ್ಷಪಾತವಾದ ಉದ್ದೇಶವು ನಮಗಿದೆ. ಸಾಮಾನ್ಯ ಜನರಿಗೆ ವಿದ್ಯಾಭ್ಯಾಸ ನೀಡುವ ಬೇರೆ ಯಾವ ಉದ್ದೇಶವೂ ಕ್ರಿಸ್ತ ವಿರೋಧಿಗೆ ಇರುವುದಿಲ್ಲ. ತಿಳಿಗೇಡಿತನ ಮತ್ತು ಮೂಢನಂಬಿಕೆಗಳು ಪೋಪನ ಅಧಿಕಾರದ ಎರಡು ಬುರುಜುಗಳು ಮತ್ತು ಕತ್ತಲೆಯ ಯುಗವೆಂದು ಕರೆಯಲ್ಪಡುವ ಕಾಲವನ್ನು ಒಳಗೊಂಡಂತೆ ಶತಮಾನಗಳಿಂದ ಅದರ ಶಕ್ತಿಯೂ ಆಗಿದೆ ಎಂಬುದು ಇದರಿಂದ ರುಜುವಾತುಗೊಳ್ಳುತ್ತದೆ. ನಿರ್ಬಂಧಗಳ ಅಡಿಯಲ್ಲಿ ಕ್ರೈಸ್ತ ಪಾದ್ರಿಗಳು ವಿದ್ಯಾಭ್ಯಾಸವನ್ನು ಕಡೆಗಣಿಸಲಿಲ್ಲ, ಆದರೆ ಜನರ ವಿದ್ಯಾಭ್ಯಾಸಕ್ಕಾಗಿ ಯಾವ ವ್ಯವಸ್ಥೆಯೂ ಮಾಡಲಿಲ್ಲ ಎಂಬುದಕ್ಕೆ ಹಳೆಯ ಕ್ಯಾಥೋಲಿಕ್ ದೇಶಗಳಲ್ಲಿನ ಜನರಲ್ಲಿದ್ದ ದಟ್ಟವಾದ ತಿಳಿಗೇಡಿತನವೇ ಬದಲಾದ ಬಲವಾದ ಸಾಕ್ಷಿ. ಶಾಲೆ ಮತ್ತು ಸತ್ಯವೇದವು ಕ್ರಿಸ್ತ ವಿರೋಧಿಯ ಸಹಿಸಲಾರದ ಶತ್ರುಗಳಾಗಿವೆ ಮತ್ತು ಕ್ರಿಸ್ತ ವಿರೋಧಿಯ ಅಸ್ತಿತ್ವದ ಸಲುವಾಗಿ ಇವುಗಳ ಮೇಲೆ ತಪ್ಪಾದ ಬೆಳಕನ್ನು ಚೆಲ್ಲುವ ಅಗತ್ಯವನ್ನು ಹೊರತುಪಡಿಸಿ ಅವುಗಳನ್ನು ಸಹಿಸಲಾಗದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.